ಕೃಷ್ಣಾ ನದಿಯಿಂದ ಪೈಪ್ಲೈನ್ ಮುಖಾಂತರ ಸಿಬಿಸಿ ಕೆನಾಲ್ ನೀರು ತುಂಬಿಸುವ ಯೋಜನೆಗೆ ನಿಡಸೋಸಿ ಪಂಚಮ ಶಿವಲಿಂಗೇಶ್ವರ ಸ್ವಾಮೀಜಿ, ಚಿಂಚಣಿ ಅಲ್ಲಮಪ್ರಭು ಸ್ವಾಮೀಜಿ, ಪ್ರಕಾಶ್ ಹುಕ್ಕೇರಿ ಮತ್ತು ಗಣೇಶ್ ಹುಕ್ಕೇರಿ ಅವರು ರೈತರೊಂದಿಗೆ ಬಾಗಿನ ಅರ್ಪಿಸಿದರು. ನಿಡಸೋಸಿ ಪಂಚಮ ಶಿವಲಿಂಗೇಶ್ವರ ಸ್ವಾಮೀಜಿ ಮಾತನಾಡಿ, ಬೇಸಿಗೆ ಸಮಯದಲ್ಲಿ ನೀರಿನ ಸದುಪಯೋಗವನ್ನು ರೈತರು ಪಡೆದುಕೊಳ್ಬೇಕು. ರೈತರು ಆರ್ಥಿಕವಾಗಿ ಸದೃಢವಾದಾಗ ಮಾತ್ರ ದೇಶ ಅಭಿವೃದ್ಧಿಯತ್ತ ದಾಪುಗಾಲಿಡ್ತದೆ ಎಂದು ಹೇಳಿದರು. ರೈತ ಬಹಳಷ್ಟು ಚಿಂತನೆಯನ್ನು ಮಾಡಬೇಕು. ಬರೀ ನಾವು ಹೊಲ ಐತೆ ಇದೈತೆ ಅಂತ ಕೂತ್ಕೊಂಡ್ರೆ ಈಗ ಆಗೋದಿಲ್ಲ. ಅದಕ್ಕೆ ಅಷ್ಟು ಬೆಳೀಲಿ, ನಮ್ಮ ರೈತರು ವಿದೇಶಗಳಿಗೂ ಸಹಿತ ಬೆಳೆದು ಕಳಿಸುವಂಥ ವ್ಯವಸ್ಥೆಯನ್ನು ಮಾಡಲಿ ಅಂತೇಳಿ ಇಂಥ ಅದ್ಭುತವಾದ ಒಂದು ನೀರಾವರಿಯನ್ನು ಅವರು ಮಾಡಿಕೊಟ್ಟಿದ್ದಾರೆ. ಅದು ಮನೆ ಬಾಗಿಲಿಗೆ ಮಾಡಿಕೊಟ್ಟಿದ್ದಾರೆ. ಅದನ್ನು ವ್ಯವಸ್ಥಿತವಾಗಿ ಮಾಡಿಕೊಂಡು ದೇಶ ವಿದೇಶಗಳಿಗೂ ನಿಮ್ಮ ವಸ್ತುಗಳು ಹೋಗುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡ್ರೆ ಈ ದೇಶಾಭಿಮಾನವನ್ನು ಬೆಳೆಸಲಿಕ್ಕೆ ಒಂದು ಅನುಕೂಲ ಆಗುತ್ತೆ. ಅದಕ್ಕೆ ಈಗಿನ ಸರ್ಕಾರಗಳೆಲ್ಲ ಭಾಳಷ್ಟು ಅನುಕೂಲವನ್ನು ಕೊಟ್ಟಿದ್ದಾವೆ, ಅದರ ಉಪಯೋಗ ಮಾಡ್ಕೋಬೇಕು. ಅದಕ್ಕೋಸ್ಕರವಾಗಿ ಅಂತ ಪ್ರಕಾಶ್ ಹುಕ್ಕೇರಿಯವರು ಈ ಇಳಿ ವಯಸ್ಸಿನಲ್ಲಿಯೂ ಸಹಿತ ಇಷ್ಟೆಲ್ಲ ಅಡ್ಡಾಡಿ ನೋಡಿ ಇಲ್ಲಿ ನಿಮಗೆ ನೀರು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಾವೆಲ್ಲ ಅದರ ಉಪಯೋಗ ತೆಗೆದುಕೊಳ್ಳೋಣ. ಅವರಿಗೂ ಆಯುಷ್ ಹೆಚ್ಚಾಗಲಿ, ಅವರ ಜೀವನದಲ್ಲಿ ಇನ್ನೂ ಮಹತ್ವದ ಕೆಲಸಗಳಾಗಲಿ. ರೈತರಿಗೆ ಎಷ್ಟು ಬೇಕಷ್ಟು ಅನುಕೂಲ ಆಗಿದೆ ಈಗೆಲ್ಲ. ಆ ಅನುಕೂಲವನ್ನು ನೀವು ಇನ್ನೂ ತುಂಬ ಚೆನ್ನಾಗಿ ಮಾಡಿಕೊಳ್ಳ್ರಿ. ನಿಮ್ಮ ಮಕ್ಕಳಿಗೆ ನೌಕರಿಗೆ ಎಷ್ಟು ಮಹತ್ವವನ್ನು ಕೊಡ್ತೀರಿ, ರೈತಾಪಿ ಕೆಲಸಕ್ಕೂ ಹೊಲಕ್ಕೂ ಅಷ್ಟು ಮಹತ್ವವನ್ನು ಕೊಡ್ರಿ ಅಂಥೇಳಿ ಇಷ್ಟು ನೀರನ್ನು ಇಷ್ಟು ಕರೆಂಟನ್ನು ನಿಮಗೆ ಮನೆ ಬಾಗಿಲಿಗೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಒಂದು ಕಾಲಕ್ಕಿತ್ತು ನೀರೇ ಇಲ್ಲ, ಏನು ಮಾಡಬೇಕು ಏನು ಮಾಡಬೇಕು ಅನ್ನೋ ಕಾಲ ಇತ್ತು. ಇವತ್ತು ನೀರು ಸಾಕಷ್ಟಾಗಿಲ್ಲ, ಏನೆಲ್ಲವನ್ನೂ ಮಾಡ್ತಕ್ಕಂಥ ವ್ಯವಸ್ಥೆ ನಮಗದ. ಚಿಂಚಣಿ ಅಲ್ಲಂಪ್ರಭು ಸ್ವಾಮೀಜಿ ಮಾತನಾಡಿ, ಸದಾ ರೈತ ಪರವಾದ ಕಾಳಜಿ ವಹಿಸಿರುವ ಪ್ರಕಾಶ್ ಹುಕ್ಕೇರಿ ಮತ್ತು ಗಣೇಶ್ ಹುಕ್ಕೇರಿ ಸರ್ಕಾರದ ಅನುದಾನ ಸದುಪಯೋಗ ಪಡಿಸಿಕೊಂಡು ರೈತರಿಗೆ ಅನುಕೂಲ ಕಲ್ಪಿಸಿದ್ದಾರೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಕೆಲಸ ಮಾಡ್ತಕ್ಕಂಥದ್ದನ್ನು ನಾವು ಸಹ ಸ್ವಾಮೀಜಿಯವರಾಗಿ ಅತ್ಯಂತ ಕೃತಜ್ಞತೆಯಿಂದ ನೆನೀತೇವೆ ಅಂತಕ್ಕಂಥದ್ದು ಸತ್ಯ. ಮೈಸೂರು ಕಡೆ ಹೋರಾಟ ಮಾಡ್ತಾರೆ ಆ ಕಾವೇರಿ ನದಿ ನೀರಿನ ಸಲುವಾಗಿ, ಪಕ್ಷ ಬಿಟ್ಟು ಮಾಡ್ತಾರೆ ಮಾದೇಗೌಡರು ತೀರ್ಕೊಂಡ್ರು. ಅವರು 93 ವರ್ಷ ಇದ್ದಾಗ ಏನು ಹಾಕಿತ್ತು ಅಂತಂದರೆ ಕಾವೇರಿ ನೀರು ತಮಿಳುನಾಡಿಗೆ ಹೊಂಟ್ರೆ ಕೈ ಅಂತ ಹೇಳ್ತಿದ್ರು. ಕಾಂಗ್ರೆಸ್ನವರು ಬರ್ತಿದ್ರು, BJPಯವರು ಬರ್ತಿದ್ರು, JDSನವರು ಬರ್ತಿದ್ರು. ನಾನಂತಿದ್ದೆ ನಮ್ಮ ಉತ್ತರ ಕರ್ನಾಟಕದೊಳಗೆ ಇಂಥ ಹೋರಾಟ ಮಾಡೋರು ಇಲ್ಲೇನೋ ಅಂತ. ಆದರೆ ನಮ್ಮ ಪ್ರಕಾಶ್ ಹುಕ್ಕೇರಿ ಮತ್ತು ಗಣೇಶ್ ಹುಕ್ಕೇರಿ ಅವರು ಹೋರಾಟ ಅಂದ್ರೆ ಅವರಿಬ್ಬರೇ ಬೆಂಗಳೂರಿನಲ್ಲಿ ಭಾಳಷ್ಟು ಶ್ರಮ ಪಟ್ಟು ಈ ಯೋಜನೆಗಳನ್ನು ತಂದಿರತಕ್ಕಂಥದ್ದು ನಮಗೆ ಭಾಳಷ್ಟು ಖುಷಿ ತಂದಿದೆ. ರೈತರಾಗಿರ್ತಕ್ಕಂಥವ್ರು ಇದರ ಸದುಪಯೋಗ ಪಡ್ಕೊಳ್ಬೇಕು. ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ಮಾತನಾಡಿ, ಚಿಕ್ಕೋಡಿ ಭಾಗದ ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಈಗಿರುವ CBC ಕಾಲು ಎತ್ತರ ಮಾಡಬೇಕೆಂದು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಕೊನೆ ಹಳ್ಳಿಗೆ ನೀರು ತಲುಪಲು ಎಲ್ಲ ರೈತರು ಸಹಕಾರ ಮಾಡಬೇಕು. CBC ಕಾಲುವೆಗೆ ಕೃಷ್ಣಾ ನದಿ ನೀರು ತಂದು ಕೊನೆ ಹಳ್ಳಿಗೆ ರೈತರಿಗೆ ನೀರು ಕೊಡುವ ಈ ಯೋಜನೆಗೆ 145 ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ. ಈ ಯೋಜನೆ ಮೂಲಕ 12,634 ಎಕರೆ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ಒದಗಿಸುತ್ತದೆ. ಕಾಲುವೆ ದುರಸ್ತಿಗೆ 5 ಕೋಟಿ ರೂಪಾಯಿ ಖರ್ಚು ಮಾಡಿ ಈ ಭಾಗದ ರೈತರಿಗೆ ಸಂಪೂರ್ಣ ನೀರಾವರಿ ಸೌಲಭ್ಯ ಒದಗಿಸಲಾಗಿದೆ ಎಂದರು. ಕಾಲುವೆ 54 ಕಿಲೋಮೀಟರ್ನಿಂದ 88 ಕಿಲೋಮೀಟರ್ವರೆಗೆ ಇರುವ CBC ಕಾಲುವೆ ಮೂಲಕ ಕೊನೆ ಹಳ್ಳಿಗಳಾದ ರಾಂಪುರ, ಚಿಕ್ಕಲವಾಳ ರೈತರಿಗೆ ನೀರು ತುಂಬಿಸಲು ಎಲ್ಲ ರೈತರು ಸಹಕಾರ ಮಾಡಬೇಕು. ನೇಜ, ಶಿರಂಗಾವ ಕೆರೆಗಳಿಗೆ ನೀರು ತುಂಬಿಸಲು ಪ್ರತ್ಯೇಕ ಕಾಲುವೆ ನಿರ್ಮಾಣ ಮಾಡುವ ಸಂಕಲ್ಪ ಹೊಂದಲಾಗಿದೆ. ಎಲ್ಲ ರೈತರಿಗೂ ಸಮಾನವಾಗಿ ನೀರು ತಲುಪುತ್ತದೆ, ಯಾರೂ ಧೃತಿಗಿಡಬಾರ್ದು. ಈ ಬೇಸಿಗೆಯಲ್ಲಿ ನೀರಿನ ಕೊರತೆ ಆಗದಂತೆ ನೋಡಿಕೊಳ್ತೇವೆ ಎಂದರು. ಚಿಕ್ಕೋಡಿ ಭಾಗದ ವಿವಿಧ ದೇವಸ್ಥಾನಗಳಾದ ಅಭಿವೃದ್ಧಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು 12 ಕೋಟಿ ರೂಪಾಯಿ ಮಂಜೂರಿ ಮಾಡಿದ್ದಾರೆ. ಚುನಾವಣೆ ನೀತಿ ಸಂಹಿತೆ ಒಳಗಾಗಿ 2ನೇ ಕಂತಿನ ಹಣ ಬಿಡುಗಡೆ ಮಾಡಿಕೊಳ್ಬೇಕು. ಎಲ್ಲ ದೇವಸ್ಥಾನ ಕಮಿಟಿ ಸದಸ್ಯರು ತಮ್ಮಲ್ಲಿರುವ ವ್ಯಾಜ್ಯಗಳನ್ನು ಬಗೆಹರಿಸಿಕೊಂಡು ಸರ್ಕಾರದ ಅನುದಾನ ಬಳಕೆ ಮಾಡಿಕೊಳ್ಬೇಕು ಎಂದರು. ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿ 22-23 ಸಾಲಿನಲ್ಲಿ ಗಣೇಶ್ ಹುಕ್ಕೇರಿ ಅವರ ಒಂದು ಪ್ರಯತ್ನದಿಂದ 12 ಕೋಟಿ ರೂಪಾಯಿ, ಎಷ್ಟು 12 ಕೋಟಿ ರೂಪಾಯಿಗಳನ್ನು ದೇವಸ್ಥಾನ ಅಭಿವೃದ್ಧಿ ಮಾಡಲಿಕ್ಕೆ ಕರ್ನಾಟಕದ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳು 12 ಕೋಟಿ ರೂಪಾಯಿಗಳನ್ನು ನಮಗೆ ಕೊಟ್ಟಿದೆ. ದಯವಿಟ್ಟು ನಿಮ್ಮಲ್ಲಿ ಕಳಕಳಿಯಿಂದ ಇವತ್ತು ನಾವು ಎಲ್ಲರೂ ಬಂದಿದ್ದೀರಿ. ಪ್ರತಿಯೊಂದು ಊರಿಗೆ ನಾವು ದೇವಸ್ಥಾನಕ್ಕೆ ದುಡ್ಡು ಕೊಟ್ಟಿದ್ದೀವಿ. ಮೊನ್ನೆ ಚಿಂಚಿಣಿಯಲ್ಲಿ ಒಂದು ಮಹಾದ್ವಾರ ಕಟ್ಟಲಿಕ್ಕೆ ಹಲವಾರು ವರ್ಷಗಳಿಂದ ಬೇಡಿಕೆ ಇತ್ತದು. ಅದಕ್ಕೆ 30 ಲಕ್ಷ ರೂಪಾಯಿಗಳನ್ನು ಕೊಟ್ಟಿದ್ದೀವಿ. ಇನ್ನೂ ಪೂರ್ತಿಯಾಗ 10 ಲಕ್ಷ ರೂಪಾಯಿ ಬೇಕಂದರು. ಇನ್ನೂ 10 ಲಕ್ಷ ರೂಪಾಯಿ ನಾವು ಕೊಡ್ತೇವೆ ಅಂತ ಹೇಳಿದೆ ಅವ್ರಿಗೆ.
ಆದರೆ ಒಂದು ವಿನಂತಿ ಮಾಡ್ಕೋತೀನಿ, ಈಗಾಗಲೇ ನಿಮಗೆ 12 ಕೋಟಿಯಲ್ಲಿ 6 ಕೋಟಿ ರೂಪಾಯಿ ನಿಮ್ಮ ಕಮಿಟಿಗೆ ನಾವು ದುಡ್ಡು ಬಿಡುಗಡೆ ಮಾಡಿದ್ದೀವಿ ಇಲ್ಲ. ಅದನ್ನು ನೀವು ಮಾರ್ಚ್ ಕೋಡ್ ಆಫ್ ಕಂಡಕ್ಟ್ ಅಂದ್ರೆ ಆಚಾರ ಸಂಹಿತೆ ಬರೋದ್ರೊಳಗಾಗಿ ನೀವು ಎಣ್ಣೆ ಕಂತನ್ನು ಬಿಡುಗಡೆ ಮಾಡಿಕೊಂಡ್ರೆ 12 ಕೋಟಿ ರೂಪಾಯಿ ಸದಲ್ಗಾಗಿ ಚುಕ್ಕೋಡಿ ಮತ್ತು ಕ್ಷೇತ್ರಕ್ಕೆ. ಯಾಕಂದ್ರೆ ಇವತ್ತು ಶ್ರೀಗಳದಾರ ಆ ಶ್ರೀಗಳ ಸಮ್ಮುಖದಲ್ಲೇ ಹೇಳ್ತಾ ಇದ್ದಾನೆ ಎಲ್ಲರಿಗೂ, ನೀವು ಬರ್ತೀರಿ, ಯಾವಾಗ ಬರ್ತೀರಿ, ನಮಗೆ ಗುಡಿಗೆ ಮಂಜೂರು, ಗುಡಿಗೆ ರೊಕ್ಕ ಮಂಜೂರು ಮಾಡಿರ್ತೀರಿ, ಗುಡಿಗೆ ರೊಕ್ಕ ಮಂಜೂರು ಮಾಡಿಕೊಳ್ಳೇ ಒಬ್ಬರು ಮುಂದೆ ಬರೋಂಗಿಲ್ಲ, ಯಾರೂ ಮುಂದೆ ಬರೋಂಗಿಲ್ಲ. ನಾವು ಫೋನ್ ಮಾಡಿ ಕೇಳ್ತೇವೆ ಏನಾಯಿತು ಗುಡಿ ಕಟ್ಟಾಗಿ ಚಾಲು ಮಾಡಿದ್ರೆ ಏನಂತ, ಏನಿಲ್ಲ ಇನ್ನೂ ಪೂಜೆ ಮಾಡೋರಿದ್ದೀರಿ, ಇನ್ನೂ ಕಮಿಟಿಯಾಗಿ ನಮ್ಮ ಜಗಳ ಐತಿ, ಆ ಕಮಿಟಿಯಾಗಿ ನಾವು ಜಗಳ ಮುಗಿಸ್ಕೋತೀವಿ ಆಮ್ಯಾಗ ನಾವು ಚಾಲು ಮಾಡ್ತೀವಿ ಅಂತಾರೆ. ಆದರೆ ಒಂದು ಮಾತು ಹೇಳ್ತೀನಿ ಸರ್, ಇದು 25ನೇ ತಾರೀಕಿಗೆ ಆಚಾರ ಸಂಹಿತೆ ಬರೋಕ್ಕಿಂತ ಮೊದಲು ಆ ದುಡ್ಡನ್ನು ನೀವು ಖರ್ಚು ಮಾಡಿ ಎಣ್ಣೆ ಕಂತನ್ನು ನೀವು ಬಿಡುಗಡೆ ಮಾಡಿಕೊಂಡ್ರೆ ಮಾತ್ರ ನೀವು 12 ಕೋಟಿ ರೂಪಾಯಿ ಸದಲ್ಗಾ ಚುಕ್ಕೋಡಿ ಕ್ಷೇತ್ರಕ್ಕೆ ಅದು ಉಪಯೋಗ ಆಗ್ತಿತ್ತು ಅಂತ ನಿಮ್ಮಲ್ಲಿ ಗುರುಗಳ ಸಮ್ಮುಖದಲ್ಲಿ ನಾನು ಹೇಳ್ತಾ ಇದ್ದೇನೆ. ಅಧ್ಯಕ್ಷತೆ ವಹಿಸಿದ ಶಾಸಕ ಗಣೇಶ್ ಹುಕ್ಕೇರಿ ಮಾತನಾಡಿ, ಸಿಬಿಸಿ ಕಾಲೇ ಮೂಲಕ ಕೃಷ್ಣಾ ನದಿ ನೀರು ಕೊನೆಹಳ್ಳಿಗೆ ನೀರು ತಲುಪಿಸಲು ಅಧಿಕಾರಿಗಳೊಂದಿಗೆ ಸ್ಥಳೀಯ ರೈತರು ಹಗಲು ರಾತ್ರಿ ಸಹಕಾರ ಮಾಡಿದ್ದಾರೆ. ಈಗ ಸದ್ಯ 1250 HP 2 ಪಂಪ್ಸೆಟ್ ಮೂಲಕ ಈಗ ನೀರು ಬರಲು ಆರಂಭಿಸಿದೆ. 3ನೇ ಪಂಪ್ಸೆಟ್ ಆರಂಭ ಮಾಡಬೇಕು ಎಂದ್ರೆ ಕಾಲುವೆಯನ್ನು ಎತ್ತರಿಸಬೇಕಾಗ್ತದೆ. ಈ ಯೋಜನೆ ಕೂಡ ಶೀಘ್ರವಾಗಿ ಮಂಜೂರಾಗ್ತದೆ ಎಂದು ಹೇಳಿದ್ರು. ಸುಮಾರು 4 ಕೋಟಿ ರೂಪಾಯಿ ದುಡ್ಡು ಕೊಟ್ಟ ಎಲ್ಲೆಲ್ಲಿ ರಿಪೇರಿ ಮಾಡಬೇಕಾಗಿದ್ದು, ಎಲ್ಲೆಲ್ಲಿ ಅಂಡರ್ ಪಾಸ್ ನೀರು ಹೋಗ್ತಿತ್ತು ಅದು ನಿಲ್ಸುವಂತ ಪ್ರಾಮಾಣಿಕ ವ್ಯವಸ್ಥೆ ಮಾಡಿದೀವಿ. ಈಗ ಪ್ರಕಾಶನ್ ಅವ್ರು ಹೇಳಿದ್ರು ಯಾವ ರೀತಿ ಇದು ಸ್ಕೀಮ್ ನಾವು ಇಂಪ್ಲಿಮೆಂಟ್ ಮಾಡಿದೀವಿ. ಹೋದ ಬಜೆಟಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಯವರ ಪ್ರಕಾಶನ್ನ ಮತ್ತು ನಮ್ಮ ಈ ಭಾಗ ರೈತರಿಗೆ ಅನುಕೂಲ ಮಾಡಿಸ್ಬೇಕಾದ್ರೆ ಮಹಾಲಕ್ಷ್ಮಿ ಯಾತ್ ನೀರಾವರಿ ಯೋಜನೆ ಕೂಡ ಮಾಡಿದ್ದಾರೆ. ಸಿಜ್ನಿ ಅಂಥವ್ರ ಬಗ್ಗೆ ಮೊನ್ನೆ 2-3 ತಿಂಗಳ ಹಿಂದ್ಗಡೆ ಕಾರ್ಯಕ್ರಮದಾಗ ಅವರು ಅದನ್ನ ಬಗ್ಗೆ ಈ ಭಾಗದ ರೈತರಿಗೆ, ಯಾಕಂದ್ರೆ ಈ ಭಾಗದಿಂದ ನಮ್ಮ ಹೊಳಿದಂಡಿ ಐತಿ, ಆ ಭಾಗದಾಗ ಸಾಕಷ್ಟು ನೀರಾವರಿ ಪೈಪ್ಲೈನ್ ಮುಖಾಂತರ ಮಾಡಿದ್ದೀವಿ. ಇದಾದಮೇಲೆ ನಮ್ಮ ನೀರದ ಚಿಕ್ಕಲ್ವಾಡ ಮಠ ಈ ಕಡೆ ಹೋಗ್ತಿದ್ವಿ. ಈ ಮ್ಯಾಗಿಂದು ಕೂಡ ಈಗೇನು ಸುಮಾರು 400 ಕೋಟಿ ರೂಪಾಯಿಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಯವರು ಮಂಜೂರು ಮಾಡಿದರು. ಇಪ್ಪಾರಿಯಾಗೂ ಕೂಡ ಈಗ ಟೆಂಡರ್ ಅವಧಿ ಆಗೈತಿ. ತಾವೆಲ್ಲರೂ ಕೂಡ ಸಹಕಾರ ಮಾಡಿ ಈ ಕೆನಲ್ ಆ ರೀತಿ ನೀವು ಪೈಪ್ಲೈನ್ ತಂದ ಪ್ರತಿಯೊಬ್ಬ ರೈತರು, ಯಾಕಲಿ ಪೈಪ್ಲೈನ್ ಹೋಗುವಾಗ ಒಬ್ಬರು ರೈತರು ತಕರಾರು ಮಾಡಿಲ್ಲ, ಪ್ರತಿಯೊಬ್ಬರು ಸಹಕಾರ ಕೊಟ್ಟ ಮೇಲೆ ಇವತ್ತು ಈ ಭಾಗ ರೈತರು ನೀರು ಕೊಡುವಂಥದ್ದು ಒಂದು ಒಳ್ಳೆ ಪ್ರಾಮಾಣಿಕ ಸೇವೆ ಆಗಿದೆ. ಈ ಸಂದರ್ಭದಲ್ಲಿ ಶಂಕರ್ ಟೊಣ್ಣೆ, ರಾಕೇಶ್ ಚಿಂಚಣಿ, ಅನಿಲ್ ಮಾನೆ, ಗುಲಾಬ್ ಬಾಗ್ವಾನ, ಸುರೇಶ್ ಚೌಗಲೆ, ವಿವೇಕ್ ಪಾಟೀಲ್, ವರ್ಧಮಾನ ಸದಲಗೆ, ಮಹಾದೇವಪ್ಪ ವಾರ, ರಾಜು ಪಾಟೀಲ್ ಮುಂತಾದವರಿದ್ದರು.